ನಾನಿವತ್ತು ಮುತ್ತಿನ ಗೆಜ್ಜೆ ವಸ್ತ್ರ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇದಕ್ಕೆ ಫಸ್ಟು ಓ ಹೆಚ್ ಪಿ ಶೀಟ್ ಬೇಕು. ಆ ಶೀಟ್ ಮೇಲೆ ಡ್ರಾಯಿಂಗ್ ಮಾಡ್ಕೋಬೇಕು. ಸೊ ಡಾರ್ಕ್ ಕಲರಲ್ಲಿ ಮಾಡಿಕೊಂಡ್ರೆ ಗಮ್ ಮಾಡೋಕ್ಕೆ ಕ್ಲೀನಾಗಿ ಕಾಣಿಸುತ್ತೆ. ಇದಕ್ಕೆ ನಾಲ್ಕು ಕಡೆನೂ ಗಮ್ ಟೇಪ್ ಹಾಕಿ ಫಿಕ್ಸ್ ಮಾಡಿಬಿಡಬೇಕು. ಮತ್ತು ಇದಕ್ಕೆ ಏನೇನು ಬೇಕು ನೋಡೋಣ. ಕಟ್ ಬೀಟ್ಸು, ರೌಂಡ್ ಶೇಪ್ ಕಟ್ ಬೀಟ್ಸು, ಮತ್ತು ಓವಲ್ ಶೇಪ್ದು ರೆಡ್ ಕಲರ್ ಕುಂದನ್ಸು, ಸಿಸರು, ಇದು ನಾಲ್ಕು ರೆಡ್ ಕಲರ್ ಕುಂದನ್ಸ್ ಬೇಕು ದೊಡ್ಡ ಸೈಜ್ದು. ಆಮೇಲೆ ಫೆವಿಕ್ರಿಲ್ ಗಮ್, ಇದು ಇದಾದರೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಫೆವಿಕಾಲ್ ಆದರೂ ಯೂಸ್ ಮಾಡ್ಬೋದು. ಸೊ ಶೀಟಲ್ಲಿ ಡ್ರಾಯಿಂಗ್ ಬರ್ಕೊಂಡ್ವಿ, ಬರ್ಕೊಂಡು ಈ ಥರ ಕುಂದನ್ಸು ಗಮ್ ಹಾಕ್ಕೊಂಡು ಅಂಟಿಸ್ಕೊತಾ ಬರಬೇಕು. ಫಸ್ಟು ಲೆಫ್ಟ್ ಸೈಡಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ನೆಕ್ಸ್ಟು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು. ಎರಡು ಬ್ಯಾಲೆನ್ಸಾಗಿ ಒಂದೇ ಥರ ಮಾಡಿಕೊಂಡು ಸೆಂಟರ್ ಗ್ಯಾಪ್ ಬಿಟ್ಟು ಅಲ್ಲಿ ಪೆಂಡೆಂಟ್ ಥರ ಅಲ್ಲಿ ದೊಡ್ಡ ಕುಂದನಿಟ್ಟು ಅದಕ್ಕೆ ಡೆಕೋರೇಟ್ ಮಾಡೋದು. ಸೊ ನೋಡಿ, ಈಗ ಫುಲ್ಲು ಫಿನಿಶ್ ಆಯಿತು. ಈ ಥರ ಕಾಣಿಸುತ್ತೆ. ನಿಮ್ಗೆ ಉದ್ದ ಬೇಕಿದ್ರೆ ಉದ್ದ ಜಾಸ್ತಿ ಮಾಡ್ಕೋಬೋದು. ಮತ್ತು ಒಂದು ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡು 1 ರೂಪಾಯಿ ಕಾಯಿನ್ ಇಟ್ಕೊಂಡು ಎರಡು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಅದ್ರ ಜೊತೆ ಎರಡು ಗೋಲ್ಡ್ ಕಲರ್ ಶೀಟ್ ತೊಗೊಂಡು ಅದನ್ನು ಕಟ್ ಮಾಡಿ ಆ ಕಾರ್ಡ್ಬೋರ್ಡ್ಗೆ ಅನಿಸಿ ಮೇಲೆ ಅಂಟಿಸ್ಬಿಡ್ಬೇಕು. ಅದ್ರ ಮೇಲೆ ಎರಡು ರೆಡ್ ಕುಂದನ್ನು ಅಂಟಿಸ್ಬೇಕು. ಸೊ ಇವಾಗ ಫುಲ್ ಕಂಪ್ಲೀಟ್ ಆಯಿತು, ನೋಡಿ ಹೇಗಿರುತ್ತೆ. ಸೊ ಈ ಥರ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಎಲ್ಲೋದಲ್ಲಿ ಮಾಡ್ತಾಯಿದ್ದೀನಿ. ಸೇಮ್ ಫೆವಿಕಾಲ್ ಹಾಕ್ಕೊಂಡು ಈ ಥರ ಒಂದೊಂದೇ ಹಚ್ಕೊತ ಹೋಗಬೇಕು. ನೋಡಿ, ಇವಾಗ ಅದೇ ಈ ಕಡೆ ಮಾಡಿದ್ದೀನಿ, ಇವಾಗ ರೈಟ್ ಸೈಡ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎರಡೂ ಕಡೆ ಬ್ಯಾಲೆನ್ಸು, ಇಲ್ಲಿ ಬೆಂಡಿಂಗ್ ಶೇಪ್ ಬರುತ್ತಲ್ಲ ಅಲ್ಲಿ ಸ್ವಲ್ಪ ಯೂ ಟರ್ನ್ ತೊಗೋಬೇಕು. ಸೊ ಈಗ ಪೆಂಡೆಂಟ್ ಥರ ಬಂತು, ಅಲ್ಲಿ ಪೆಂಡೆಂಟ್ ಗ್ಯಾಪ್ ಬಿಟ್ಟಿದ್ದೀನಿ, ಅಲ್ಲಿ ಗ್ಯಾಪ್ ನೋಡಿಕೊಂಡು ಪೆಂಡೆಂಟ್ ಥರ ಫಿಕ್ಸ್ ಮಾಡ್ಕೋಬೇಕು. ಸೊ ಈಗ ಆಯಿತು ನೋಡಿ. ಈಗ ಫುಲ್ ಫಿನಿಶ್ ಆಗಿದೆ ನೋಡಿ, ಈ ಥರ ಕಾಣುತ್ತೆ ಫಿನಿಶ್ ಆದಮೇಲೆ. ಇದಕ್ಕೆ ನಾನು ಮೇಲೆ ಕಾರ್ಡ್ಬೋರ್ಡ್ ಹಚ್ಚಿಲ್ಲ, ಯಾಕಂದರೆ ಅದು ಎಲ್ಲೋ ಆಗುತ್ತೆ, ಇದು ಗೋಲ್ಡ್ ಕಲರ್ ಸೇಮ್ ಆಗುತ್ತೆ ಅಂತ ಅದಕ್ಕೆ ಹಚ್ಚಿಲ್ಲ ನಾನು. ಈಗ ನೋಡಿ, ಎರಡು ಒಂದು ಕುಂಕುಮ ಒಂದು ಅರಿಶಿನ ಥರ ಹಾಗೆ ಮಾಡಿರೋದು ನಾನು. ಸೊ ಇದು ಮಾಡಿದ್ಮೇಲೆ ಸೆಂಟರಲ್ಲಿರೋ ಶೀಟ್ ಕಟ್ ಮಾಡಿಬಿಡ್ಬೇಕು. ಕಟ್ ಮಾಡಿಬಿಟ್ರೆ ಈ ಥರ ಶೇಪ್ ಬರುತ್ತೆ. ಇದನ್ನು ಫೋಟೋಗೆ ಹಾಗೆ ಬೇಕಾದ್ರೆ ಹಚ್ಕೋಬಹುದು. ಥ್ಯಾಂಕ್ ಯು. ನೀವು ಟ್ರೈ ಮಾಡಿ ನಂಗೆ ಕಾಮೆಂಟಲ್ಲಿ ತಿಳಿಸಿ.